ತಾಲೂಕದಲ್ಲಿ ಕೈಲಾಸವೆನಿಸಿರುವ ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಸುಕ್ಷೇತ್ರ ಬಂಡಿಗಣಿ ಶ್ರೀ ಬಸವಗೋಪಾಲ ನೀಲಮಾಣಿಕ ಮಠ ಸುಕ್ಷೇತ್ರ ಬಂಡಿಗಣಿ ಮಠ ಈ ಮಠಕ್ಕೆ ವರ್ಷಕ್ಕೆ 282 ಕ್ಕಿಂತ ಹೆಚ್ಚು ಕಡೆ ದಾಸೋಹ ನಡೆಸಿ ಹಸಿದವರು ಇದ್ದಲ್ಲಿಯೇ ಹೋಗಿ ಅನ್ನದಾನವನ್ನು ಮಾಡುವ ಪ್ರತೀತಿ ಇದೆ ಹಾಗೆಯೇ ವರ್ಷಕ್ಕೆ 3 ಬಾರಿ ಬೃಹತ್ ಪ್ರಮಾಣದ ಪಾದಯಾತ್ರೆಯು ಬರುತ್ತದೆ ಅದೇ ರೀತಿ ಈ ವರ್ಷ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸುಕ್ಷೇತ್ರ ಕುನ್ನಾಳ ಗ್ರಾಮದಿಂದ ವಿಠಲ ರುಕ್ಮಿಣಿ ಮಂದಿರದಿಂದ ಬಂಡಿಗಣಿ ಮಠಕ್ಕೆ ಪಾದಯಾತ್ರೆ ಈ ಪಾದಯಾತ್ರೆಯು ಮುದೋಳದಲ್ಲಿ ಮುಕ್ಕಾಂ ಮಾಡಿಕೊಂಡು ಮರುದಿನ ಬಂಡಿಗಣಿ ಮಠಕ್ಕೆ ತಲುಪುತ್ತದೆ ಮುದೋಳದಲ್ಲಿ ಶ್ರೀ ಸತ್ಯವತಿ ಸುಮಂಗಲ ತಾಯಿಯವರ ಜನ್ಮಾಷ್ಟಮಿ ನಿಮಿತ್ತ ಬೃಹತ್ ಪ್ರಮಾಣದ ಕಾರ್ಯಕ್ರಮವನ್ನು ನಡೆಸಲಾಯಿತು ಆ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಲು ನಮ್ಮ ಯೂಟ್ಯೂಬ್ ಚಾನೆಲ್ ಬಸವಗೋಪಾಲ ಫೋಟೋಗ್ರಫಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದನ್ನು ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಅತಿ ಶೀಘ್ರದಲ್ಲಿಯೇ ವಿಡಿಯೋವನ್ನು ಬಿಡಲಾಗುವುದು ನಿರೀಕ್ಷಿಸಿ